ಪೂಜೆಗೆ ಅಧಿಕಾರ ಇದೆ ಎಲ್ಲರಿಗೂ ಜಪ ಅನುಷ್ಠಾನಕ್ಕೆ ಅಧಿಕಾರ ಇದೆ ಅದರಲ್ಲಿ ವ್ಯತ್ಯಾಸ ಮಾಡ್ತಾರಲ್ಲ ಕೆಲವು ಕಡೆ ನೋಡಿ ವ್ಯತ್ಯಾಸ ಬಂದದ್ದು ನೋಡಿ ಒಂದು ಕಾಲದಲ್ಲಿ ನಾಲ್ಕು ವರ್ಣದವರು ಅಣ್ಣ ತಮ್ಮಂದಿರ ಹೌದು ಮಹಾಭಾರತ ಕಾಲದಲ್ಲಿ ಭೀಮಸೇನ ವಿರಾಟ್ ನಗರದಲ್ಲಿ ಹೋದ ಅಜ್ಞಾತವಾಸಕ್ಕೆ ಒಬ್ಬೊಬ್ರು ಒಂದೊಂದು ವೇಷ ಹಾಕೊಂಡು ಹೋದ್ರು ಭೀಮಿಸೇನ ಅಡಿಗೆ ಮಾಡ್ತೇನೆ ಅಂತ ಅಡಿಗೆ ಮಾಡ್ತೇನೆ ಅಡಿಗೆ ಭಟ್ಟ ಅಂತ ಹೇಳ್ತಾರೆ ಈಗ ಅಲ್ಲಿ ಮಹಾಭಾರತದಲ್ಲಿ ಶುದ್ರ ವೇಷಸ್ಥ ನಾನು ಅಡಿಗೆ ಮಾಡುವ ಶೂದ್ರ ಅಂತ ಅಂದ್ರೆ ಇವ್ರು ಅಣ್ಣ ತಮ್ಮ ಶೂದ್ರ ಅಡಿಗೆ ಮಾಡ್ತಿದ್ರು ಬ್ರಾಹ್ಮಣರು ಊಟ ಮಾಡ್ತಿದ್ರು ಸರಿ ಓಹೋ ಇದು ಅಯ್ಯೋ ನೋಡಿ ತಮಾಷೆ ಏನಂದ್ರೆ ಮಹಾಭಾರತ ಕಾಲ ಉಂಟಲ್ವಾ ಹಿಂದೆ ನೋಡಿ ಅಲ್ಲಿ ಎರಡು ಜಾತಿ ಪದ್ಧತಿ ವರ್ಣಪತಿ ಎರಡು ಇತ್ತು ವೇದವ್ಯಾಸರು ಒಬ್ಬ ಮಧುವೀರ ಹುಡುಗಿಯ ಮಗ ಅವನನ್ನು ಗ್ರೇಟ್ ಬ್ರಾಹ್ಮಣ ಅಂತ ಗೌರವಿಸಿದ್ರು ಯಾಕೆ ಬಿಕಾಸ್ ಆಫ್ ಇಸ್ ನಾಲೇಜ್ ಅವರು ವೇದವ್ಯಾಸರು ದೊಡ್ಡ ಬ್ರಾಹ್ಮಣ ವೇದವ್ಯಾಸರ ಮಗನೂ ಬ್ರಾಹ್ಮಣ ಆಗಬೇಕಲ್ಲ ವಿದುರ ಅವನು ಶೂದ್ರ ಅದ ಯಾಕೆ ಶೂದ್ರ ಅಂತ ಅಂತಾರೆ ಅವನು ಅರಮನೆಯಲ್ಲಿ ಬೆಳೆದವ ರಾಜಕಾರಣಿಗಳು ಮಾಡಿದವನು ಶೂದ್ರ ಅಂತ ಅವ್ನು ವಿಧುರ ಪಾಪ ಅರಮನೆಯಲ್ಲಿ ಬೆಳೆದ ಅವನ ಕೆಲಸದವ್ರ ಮಗ ಅಂತ ಅವನು ಬ್ರಾಹ್ಮಣ ಒಪ್ಪಿಕೊಳ್ಳೇ ಇಲ್ಲ ದುರ್ಯೋಧನ ಅದೇ ವಂಶದ ಶಾಸ್ತ್ರ ಹೇಳಿಲ್ಲ ಈ ಜಾತಿ ಅಲ್ಲಿ ಹೇಳುದು ವರ್ಣ ವರ್ಣ ಅಂದ್ರೆ ಇಟ್ಸ್ ಬ್ಯೂಟಿಫುಲ್ ಸೈಕಾಲಜಿ ಮನಃಶಾಸ್ತ್ರೀಯವಾಗಿ ನಾಲ್ಕು ತರದ ಜನರು ಇಡ್ತಾರೆ ಅಂತ ಇಟ್ಸ್ ಬ್ಯೂಟಿಫುಲ್ ಸೈಕಾಲಜಿ